ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನು ಅಂದ್ರೆ ಲೇಡೀಸ್ಗಳು ತುಂಬಾ ಪ್ರಾಬ್ಲಮ್ ಪಡ್ತಾ ಇರೋದು ಏನಂದ್ರೆ PCOD ಪ್ರಾಬ್ಲಮ್ ಇಂದ. PCOD ಪ್ರಾಬ್ಲಮ್ ಅಲ್ಲಿ ಯಾರು ಮನೇಲಿಲ್ಲ ಅನ್ನೋದೇ ಡೌಟ್ ಆಗ್ಬಿಟ್ಟೈತೆ. ಪ್ರತಿಯೊಬ್ಬರು ಮನೇಲೂ PCOD ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಾವ್ರೆ. ನಮ್ಮ ಸಿಸ್ಟರ್ಸ್ ಇರಲಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರಲಿ, PCOD ಪ್ರಾಬ್ಲಮ್ಸ್ ಜಸ್ಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಯಾಕೆ ಅಂದ್ರೆ ಆ PCOD ಪ್ರಾಬ್ಲಮ್ಸ್ ಸ್ಟಾರ್ಟ್ ಆದಾಗ ಲೇಡೀಸ್ಗೆ ತುಂಬಾ ಇರಿಟೇಷನ್ ಆಗುತ್ತೆ, ಮತ್ತೆ ಅವ್ರ ಹೆಲ್ತ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಇದರಿಂದ ಮೇಜರ್ ಆಗಿ ಏನಪ್ಪಾ ಅಂದ್ರೆ PCOD ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದ್ದಂಗೆ ಅವ್ರಿಗೆ ಗರ್ಭಕೋಶ ಪ್ರಾಬ್ಲಮ್ಸ್ಗೆ ತುಂಬಾ ಎಫೆಕ್ಟ್ ಮಾಡುತ್ತೆ, ಮತ್ತೆ ಅವ್ರಿಗೆ ಸೆಕ್ಷುವಲ್ ಡಿಸಾರ್ಡರ್ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ PCOD ಪ್ರಾಬ್ಲಮ್ ಇಲ್ಲ, ಲಾಂಗ್ ಟರ್ಮ್ ಏಜ್ ಚಿಕ್ಕದ ಒಂದು 20 ಇಯರ್ಸ್ ಇಂದ ಸಫರ್ ಮಾಡ್ತು ಅಂದ್ರೆ ಅವ್ರಿಗೆ ಬಂಜೆತನನು ಕೂಡ ಕಾಡ್ಬೋದು PCOD ಪ್ರಾಬ್ಲಮ್ಸ್ ಇಂದ. ಈ PCOD ಪ್ರಾಬ್ಲಮ್ಸ್ಗೆ ತುಂಬಾ ಜನ ತುಂಬಾ ಡಾಕ್ಟರ್ಸ್ ಅಲೋಪತಿ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ, ಎಷ್ಟೊಂದು ಜನಕ್ಕೆ ಟ್ರೀಟ್ಮೆಂಟ್ ಸಿಕ್ಕಿರಲ್ಲ ಪ್ರಾಪರ್ ಆಗಿ, ಮತ್ತೆ ಯಾರಿಗೂ ಕೂಡ ಕ್ಯೂರ್ ಆಗಿರಲ್ಲ. ಅಂತವ್ರು PCOD ಪ್ರಾಬ್ಲಮ್ ಇಂದ ತುಂಬಾ ಸಫರ್ ಮಾಡ್ತಾ ಇರೋರು, ತುಂಬಾ ಚಿಕ್ಕ ಏಜ್ ಗಳಿಗೆಲ್ಲ PCOD ಪ್ರಾಬ್ಲಮ್ ಅದೈತೆ. ಅದಕ್ಕೆ ನಮ್ಮಲ್ಲಿ ಒಂದು ರಾಮಬಾಣ ಅಂತ ಹೇಳ್ಬೋದು, ನಾರಿಸುಧ ಕ್ಯಾಪ್ಸುಲ್ಸ್ ಮತ್ತೆ ಸಿರಪ್. ಈ ಪ್ರಾಡಕ್ಟ್ಸ್ ಇದು ಆಯುರ್ವೇದ ಪ್ರಾಪರ್ಟಿ ಮೆಡಿಸಿನ್ ಇದು. ಈ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ಕಂಟಿನ್ಯೂಸ್ ಒಂದು 3 ಮಂತ್ಸ್ ಯೂಸ್ ಮಾಡೋದ್ರಿಂದ PCOD ಪ್ರಾಬ್ಲಮ್ಸ್ ಇಂದ ಮುಕ್ತಿ ಕಾಣಬಹುದು. ಜೊತೆಗೆ PCOD ಇರೋರು ದಯವಿಟ್ಟು ನೀವು ಜಂಕ್ ಫುಡ್ ಗಳನ್ನ ಅವಾಯ್ಡ್ ಮಾಡಬೇಕು, ಜೊತೆಗೆ ವ್ಯಾಯಾಮ ಮಾಡಬೇಕು, ಜೊತೆಗೆ ಟ್ರೆಸ್ಗಳನ್ನ ಕಮ್ಮಿ ಮಾಡಬೇಕು. PCOD ಪ್ರಾಬ್ಲಮ್ಸ್ ಇಟ್ಸ್ ಜಸ್ಟ್ ನಾಟ್ ಎ ಪ್ರಾಬ್ಲಮ್. ನಾನು ಹೇಳ್ದಂಗೆ ಬರೀ ಸಿಂಪಲ್ ಪ್ರಾಬ್ಲಮ್ ಅನ್ಕೋಬೇಡಿ, ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗಲೇ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ. ನಮ್ಮ ಪ್ರಾಡಕ್ಟ್ ಆದಂತ ನಾರಿಸುಧ ಕ್ಯಾಪ್ಸುಲ್ಸ್ ಸಿರಪ್ ನಾನು ಯೂಸ್ ಮಾಡೋದ್ರಿಂದ ನಿಮ್ಮ PCOD ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ನಿಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನಮ್ಮ ನಂಬರ್ ಕೆಳಗಡೆ ಸ್ಕ್ರಾಲ್ ಆಯ್ತಾ ಇದೆ. ನಮ್ಮ ಫ್ರಾಂಚೈಸಿ ಓನರ್ಸ್ ಡಾಕ್ಟರ್ಸ್ ಇರ್ತಾರಲ್ಲಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅಲ್ಲಿ ಮಾಹಿತಿ ಕೊಡ್ತಾರೆ. ನಿಮಗೆ ಆ ಮಾಹಿತಿ ತಗೊಂಡು ನೀವು ಪ್ರಾಡಕ್ಟ್ಸ್ ನ ನಿಯರ್ ಫ್ರಾಂಚೈಸ್ ಇಲ್ಲಾರ ಪರ್ಚೇಸ್ ಮಾಡಿ, ಇಲ್ಲ ಅಂದ್ರೆ ನೀವು ಆನ್ಲೈನ್ ಮುಖಾಂತರನು ಕೂಡ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೋಬಹುದು. ದಯವಿಟ್ಟು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ. ಅದ್ರ ಜೊತೆಗೆ PCOD ಪ್ರಾಬ್ಲಮ್ಸ್ ಯಾರು 35 ವರ್ಷ 40 ವರ್ಷ ಆಗಿರ್ತಾರೆ ಆ ಲೇಡೀಸ್ಗೆ ಈಗಿರೋ ಫುಡ್ ಸ್ಟೈಲ್ ಅಲ್ಲಿ ಐರನ್ ಕಂಟೆಂಟ್ ಬಾಡಿಲ್ ತುಂಬಾ ಅಂದ್ರೆ ಕ್ಯಾಲ್ಸಿಯಂ ಐಟಮ್ ತುಂಬಾ ಬಾಡಿಲ್ ಕಮ್ಮಿ ಇರುತ್ತೆ. ಇದ್ರ ಜೊತೆಗೆ ನಮ್ಮ ಕ್ಯಾಲ್ಸಿಯಂ ನ್ಯಾಚುರಲ್ ಕ್ಯಾಲ್ ಅಂತ ಒಂದು ಕ್ಯಾಲ್ಸಿಯಂ ಐತೆ, ಇದನ್ನ ತಗೊಳ್ಳೋದ್ರಿಂದ ಲೇಡೀಸ್ಗೆ ಒಂದು ಬಾಡಿಗೆ ಸ್ಟ್ರೆಂತ್ ಸಿಗುತ್ತೆ, ಜೊತೆಗೆ ಅವ್ರ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ. ಮತ್ತೆ ಈ ಪ್ರಾಡಕ್ಟ್ಸ್ ಕೂಡ FDA ಅಪ್ರೂವ್ ಐತೆ, HACCP ಸರ್ಟಿಫಿಕೇಟ್ ಐತೆ ನಮ್ಮ ಪ್ರಾಡಕ್ಟ್ಸ್ಗೆ, ಮತ್ತೆ GMP ಸರ್ಟಿಫಿಕೇಟ್ ಐತೆ. ಧೈರ್ಯವಾಗಿ ಈ ಪ್ರಾಡಕ್ಟ್ ನ ಯೂಸ್ ಮಾಡಬಹುದು. ಸಪ್ಲಿಮೆಂಟ್ರಿ ಅಲ್ಲ, ಆಯುರ್ವೇದಿಕ್ ಪ್ರಾಪರ್ಟಿ ಮೆಡಿಸಿನ್. ನೀವು ಒಂದು ಡಾಕ್ಟರ್ ಹತ್ರ ಹೋಗಿ ಏನ್ ತಗೊಳ್ತೀರಿ ಆ ಕಂಟೆಂಟ್ ಇರುವಂತ ಪ್ರಾಡಕ್ಟ್ಸ್ ದಿ ಬೆಸ್ಟ್ ಕಂಟೆಂಟ್ ಇನ್ ದ ವರ್ಲ್ಡ್. ಇಷ್ಟು ಕಂಟೆಂಟ್ ನಿಮ್ಗೆ ಎಲ್ಲಾ ಕಂಪ್ನಿಗಳಲ್ಲೂ ಸಿಗಲ್ಲ, ಒಂದೊಂದು ಕಂಪ್ನಿಲಿ ಒಂದೊಂದು ಕಂಟೆಂಟ್ ಕೊಡ್ತಾರೆ. ಬಟ್ ನಾವು ನಾರಿಸುಧ ಅಂದ್ರೆ ನಾರಿ ಅಂದ್ರೆ ಲೇಡೀಸ್, ಸುಧಾ ಅಂದ್ರೆ ಸಂಸ್ಕೃತದಲ್ಲಿ ಅಮೃತ, ಇದು ಲೇಡೀಸ್ಗೆ ಅಮೃತವಾಗಿರುವಂತಹ ಪ್ರಾಡಕ್ಟ್ಸ್. ಇಷ್ಟು ಕಂಟೆಂಟ್ ಇರುವಂತಹ ಪ್ರಾಡಕ್ಟ್ಸು ನಿಮ್ಗೆ ಯಾವುದೇ ಕಂಪ್ನಿಲಿ ಸಿಗಲ್ಲ. ದಯವಿಟ್ಟು ಯೂಸ್ ಮಾಡಿ ಕ್ಯಾಪ್ಸುಲ್ಸ್, ಬೆಳಗ್ಗೆ 2 ಕ್ಯಾಪ್ಸುಲ್ಸ್, ಸಂಜೆ 2 ಕ್ಯಾಪ್ಸುಲ್ಸ್ ತಗೊಳ್ಳಿ. ನಾರಿಸುಧ ಸಿರಪ್ ನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದೊಂದು ಟೀ ಸ್ಪೂನ್ ಸಿರಪ್ ತಗೊಳಕ್ ಬರುತ್ತರಿಂದ ನಿಮ್ಗೆ ಈ ಪ್ರಾಬ್ಲಮ್ ಇಂದ ಮುಕ್ತಿ ಕಾಣಬಹುದು. ಥ್ಯಾಂಕ್ ಯು.